ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ, ಬನ್ನಿ. ಹಲೋ. ಹಾಂ ಸರ್. ಸರ್, ಇದೊಂದು ಮಹೇಂದ್ರ ಸುಪ್ರೋ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ. ಹೌದು ಸರ್. ಎಷ್ಟು ಮಾಡಲ್ ಗಾಡಿ ಸರ್? 22 ಮಾಡಲ್. 22 ಮಾಡಲ? ಹೌದು ಸರ್. ಓನರ್ ಎಷ್ಟ ಇದಾರಲ್ಲ ಸರ್? ಅದು ಫಸ್ಟ್ ಓನರ್ ಹತ್ರ ನಾವು ತಗೊಂಡ್ವಿ. ಈಗ ನಾವು ಸೆಕೆಂಡ್ ಓನರ್ ತಗೊಂಡು ಒಂದು ತಿಂಗಳು ಏನೋ ಆಯ್ತಷ್ಟೇ. ಇವಾಗ ಒಂದ್ ತಿಂಗಳಾಗಿದ್ಯಾ? ಅಂದ್ರೆ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಕೊಟ್ಟಿದೀವಿ. ನಾವು ಏನೋ ಒಂದ್ ಬಿಸ್ನೆಸ್ ಮಾಡ್ಬೇಕು. ಎಲೆ ಬಿಸ್ನೆಸ್, ಲಾಂಗ್ ಸ್ವಲ್ಪ ಕುಡಿಯೋದು, ಮೈಲೇಜ್ ಗಾಡಿ ಅಂತ ತಗೊಂಡ್ವಿ. ಬಟ್ ಕಾರಣಾಂತರದಿಂದ ಆ ಬಿಸ್ನೆಸ್ ಮಾಡೋದು. ಇದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಲ್ಲ? ಇನ್ಶೂರೆನ್ಸ್ ಎಲ್ಲ? ಇನ್ಶೂರೆನ್ಸ್ ಫ್ರೆಶ್ ಇನ್ಶೂರೆನ್ಸ್ ನಾನೇ ಹಾಕ್ತಿದ್ದೆ. ಅಂದ್ರೆ ಲ್ಯಾಪ್ಸ್ ಆಗಿತ್ತು, ನಾನೇ ಈಗ ಹೊಸದಾಗಿ ಹಾಕ್ತಿದ್ದೆ ಇನ್ಶೂರೆನ್ಸ್. ಲೋನ್ ಏನಾರ ಆಯ್ತಾ ಗಾಡಿ ಮೇಲೆ? 3.5 ಲೋನ್ ಇದೆ ಸರ್. ತಿಂಗಳಿಗೆ ಇಎಂಐ ಎಷ್ಟು ಬರ್ತದೆ ಇದು ಸರ್? ಇದು ಫಸ್ಟ್ ಇಎಂಐ ಇನ್ನು ಸಹಿತ ಕಟ್ಟಿಲ್ಲ. ಸ್ಟಾರ್ಟಿಂಗ್ ಇಎಂಐ 15,000 15,300 ಏನೋ ಇದೆ. ತುರ್ಸಕ್ ಮಾಡ್ಸಿದ್ರ? ಎಷ್ಟು ವರ್ಷಕ್ಕೆ ಮಾಡಿಸಿದಿರ ಇದು? 3 ವರ್ಷಕ್ಕೆ ಮಾಡಿಸಿದ್ರ? 15,200. ಸೆಕೆಂಡ್ 12,000 ಚಿಲ್ರೆ. ಅದಾದ್ಮೇಲೆ 8,400 ರೂಪಾಯಿ ಕಂಟಿನ್ಯೂ. ಅಂದ್ರೆ ಇಂಟ್ರೆಸ್ಟ್ ಎಲ್ಲ ಕಮ್ಮಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಇಎಂಐ ಸೆಕೆಂಡ್ ಇಎಂಐ ಜಾಸ್ತಿ ಮಾಡಿಸಿದ್ವಿ. ಓಕೆ ಓಕೆ. ಇದು 4 ಬೋಲ್ಟ್ ಆ 5 ಬೋಲ್ಟ್ ಆ ಗಾಡಿ? 4 ಬೋಲ್ಟ್ ಸರ್. 4 ಗೇರ್ ಇದು? 4 ಗೇರ್. ಅಂದ್ರೆ ನಾನ್ ಗಾಡಿ ತಗೊಂಬಂದಾದ್ಮೇಲೆ ನನ್ ಕಂಡೀಷನ್ ಗೆ ಅವ್ರದ್ದು ಅಷ್ಟು ಕಂಡೀಷನ್ ಆಗಿ ಇರ್ಲಿಲ್ಲ ಗಾಡಿ. ಆ ಕಾರಣಕ್ಕೋಸ್ಕರ ನನ್ ಕಂಡೀಷನ್ ಮೇಲೆ ನಾನ್ ರೆಡಿ ಮಾಡ್ಸಿದ್ದೀನಿ. ಇದು ಟೈರ್ ಚೆನ್ನಾಗಿದಾವ? ಟೈರ್ 100% ಇದಾವ. ಈಗ ಮೊನ್ನೆ ಏನೋ ಹಾಕ್ಸಿರೋದು. ರನ್ನಿಂಗ್ ಎಷ್ಟು ಸರ್? 40,299 ಹೊಡಿತಿ. ಹೌದಾ? ಎಷ್ಟ್ ಬರ್ತದೆ ಮೈಲೇಜ್ ಇದು ಗಾಡಿ ಸರ್? ಇದು ಇದ್ರಲ್ಲಿ ಡಬಲ್ ಇದೆ. ಅಂದ್ರೆ ಇಕೋ ಮೋಡ್ ಪವರ್ ಮೋಡ್ ಅಂತ. ಇಕೋ ಮೋಡ್ ಅಲ್ಲಿ 24 ಆ ಲೆಕ್ಕಕ್ಕೆ ಇದೆ. ಪವರ್ ಮೋಡ್ ಅಲ್ಲಿ ಲೋಡ್ ಗಾಡಿ ಹೊಡಿಯೋದು. ಅಂದ್ರೆ ಅದಕ್ಕಿಂತ ಸ್ಪೀಡ್ ಪಿಕಪ್ ಎಲ್ಲ ಭಾರಿ ಲೆವೆಲ್ ಬುಲೆರೋ ಟೈಪ್ ಇರುತ್ತೆ. ಆತರ ಇರೋದ್ರಿಂದ ಅವಾಗ ಮೈಲೇಜ್ ಒಂದು 21 ಸಮಥಿಂಗ್. ಹೌದಾ? ಈಗ ಇಕೋ ಮೋಡ್ ಹಾಕೊಂಡ್ರೆ 23-24 ಕೊಡ್ತದ? 24 ಬರುತ್ತೆ. ಹೌದಾ? ಹಾ. ಜೀತೋ ಅಷ್ಟು ಬರ್ತದ ಹಾಗಾದ್ರೆ ಇದು? ಹಾ, ಜಿಪ್ಪು ಜೀತೋ. ಹಾ, ಜೀತೋ ನೋಡಿದೀವಿ ನಾವು. ಶೋರೂಮ್ ಜೀತೋ ತಗೋಬೇಕು ಅಂತಾನೆ ಹೋಗಿದ್ದು. ಬಟ್ ಇದು ನಮಗೆ ಫೈನಾನ್ಸರ್ ಸೀಸ್ ಮಾಡಿದ್ರು ಗಾಡಿ. ಆ ಕಾರಣಕ್ಕೋಸ್ಕರ ಇವು ಆ ಕಡೆಯಿಂದನೇ ತಗೊಂಡಿದ್ದು ನಾವು. ಇವಾಗ ಎಲ್ಲಿದೆ ಗಾಡಿ ಲೊಕೇಶನ್? ಇದು ಇಲ್ಲಿ ಭದ್ರಾವತಿ ತಾಲೂಕ್ ಕರ್ಳಿ, ಶಿವಮೊಗ್ಗ ಡಿಸ್ಟಿಕ್ಟ್. ಶಿವಮೊಗ್ಗ ಡಿಸ್ಟಿಕ್? ಶಿವಮೊಗ್ಗ ಡಿಸ್ಟಿಕ್ಟ್ ಭದ್ರಾವತಿ ತಾಲೂಕ್ ಕರ್ಳಿ. ರೇಟ್ ಎಷ್ಟು ಹೇಳ್ತೀರ ಗಾಡಿ? ನಾವು ತಗೊಂಡಿದ್ದೆ 4.70 ತಗೊಂಡಿದ್ದು. ತಗೊಂಡಾದ್ಮೇಲೆ ಈಗ ರೆಡಿ ಮಾಡ್ಸಿದೀವಿ, ಲೋನ್ ಇದ್ ಮಾಡ್ಸಿದೀವಿ. ಏನ್ ಹೇಳೋದು ಹೇಳಿ, ಒಂದ್ ಮಾತು ಫೈನಲ್ ಎಷ್ಟು ಕೊಡ್ತೀರ ಸರ? ಈಗ 3.5 ಲೋನ್ ಇದೆ. ಈಗ ಅದು ಎಕ್ಸ್ಟ್ರಾ ಖರ್ಚು ಮಾಡಿರೋದು ನಾನೊಂದು 50,000 ಖರ್ಚು ಮಾಡಿದೀನಿ. ಅದು ಬಿಡ್ರಿ, ಈಗ ಅದು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೊಂಡಿದೀವಿ. ಅದು ಒಂದು 1.5 ಕ್ಯಾಶ್ ಕೊಟ್ರೆ ನಾನು ಲೋನ್ ಕಂಟಿನ್ಯೂಗೆ ಬಿಡ್ತೀನಿ ಗಾಡಿ. ಲೋನ್ ಕಂಟಿನ್ಯೂ ಗಾಡಿ ಕೊಡ್ತೀರಾ? ಹೌದು. 1.5 ಲಕ್ಷ ಕೊಡ್ಬೇಕಾ? ಹಾಂ. ಇದು ಫೈನಲ್ ಅಲ್ಲ, ನೆಗೋಷಿಯೇಟ್ ಮಾಡ್ತೀರಾ? ಫೈನಲ್ ಅಂತ ಏನೊಂದು 10,000 ಡಿಫ್ರೆನ್ಸ್ ಬಂದ್ರೆ ಬಿಡ್ಬೋದು. ಫೈನಲ್ ಮಾಡ್ತೀರಾ? ಹಾಂ. ಓಕೆ ಓಕೆ, ಅಪ್ಡೇಟ್ ಮಾಡ್ತೀವಿ ಗಾಡಿನ. ಹಾಂ, ಕಡೆದ ಬಂದ್ರೆ ಅವ್ರ ಎಷ್ಟಿಗೆ ಲೋನ್ ಮಾಡಿಸಿ ಗಾಡಿ ಕುಡಿಯೋಣ. ಖಂಡಿತ ಸರ್.